ಕೇಸಿನಂತ ಆಗದಲೇ ಸ್ಥಿರವಾಗಿ ಸದ್ಬುದ್ಧಿಯಿಂದ ಸದ್ವಿಚಾರದಿಂದ ಸದ್ವಿವೇಕದಿಂದ ಮತ್ತೊಬ್ಬರ ಮುಖವನ್ನು ನೋಡುತ್ತಿದ್ದ ಹಾಗೆಯೇ ಪ್ರಫುಲ್ಲತೆಯಿಂದ ಪ್ರಸನ್ನತೆಯಿಂದ ಹಂಚಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಅವರು ಪ್ರಸನ್ನರಾಗುತ್ತಾರೆ, ನಾವು ಪ್ರಸನ್ನರಾಗುತ್ತೇವೆ. ಇಂಥ ಒಂದು ಪ್ರಸನ್ನವಾಗಿಸ್ತಕ್ಕಂತಹ ವಿವೇಕತೆಗೆ ನಾವು ಎದ್ದ ಒಡನೆ ಪ್ರಾರಂಭದ ಚಿಂತನೆ ಅಂತ ಹೇಳಿದರೆ ಬೇರೇನೂ ಇಲ್ಲ, ಮನೆಯ ಬಾಗಿಲನ್ನು ಹೇಗೆ ತೆಗೆದು ಬೆಳಕನ್ನು ಒಳಗೆ ಪ್ರವೇಶಿಸಿಕೊಳ್ಳುವ ಹಾಗೆ ಮಾಡುತ್ತೇವೋ ಹಾಗೆ ಹೃದಯದ ಹಾಗೂ ಮೆದುಳಿನ ಬಾಗಿಲನ್ನೂ ತೆರೆದು ಬೆಳಕನ್ನು ಒಳಕ್ಕೆ ಬರುವ ಹಾಗೆ ಮಾಡಿಕೊಂಡಾಗ ಒಳಗಿರತಕ್ಕಂಥ ಪದಾರ್ಥಗಳೆಲ್ಲ ನಮಗೆ ನಿಚ್ಚಳವಾಗಿ ಕಾಣುವುದಕ್ಕೆ ಸಾಧ್ಯವಾಗುತ್ತೆ. ಆ ನಿಚ್ಚಳವಾದ ಬೆಳಕಿನಲ್ಲಿ ವಸ್ತುಗಳನ್ನು ಕಾಣತಕ್ಕಂತಹ ಒಂದು ಯತ್ನವನ್ನು ಎದ್ದವಳನ್ನು ನಾವು ಮಾಡಬೇಕು. ಆದರೆ ನಾವು ಮಾಡೋದು ಬಾಗಿಲು ತೆಗೆದು ಮನೆಯೊಳಗಿರ್ತಕ್ಕಂಥ ಪದಾರ್ಥಗಳನ್ನು ಕಂಡು ಕಾಣದಂತೆ ಎಡವಿ ಬೀಳುವ ಕೆಲಸದಿಂದಲೇ ದೈನಂದಿನ ಬದುಕನ್ನು ಆರಂಭಿಸಿಬಿಡುತ್ತೇವೆ, ದಿನವೆಲ್ಲ ಮುಗ್ಗರಿಸುತ್ತೇವೆ, ಪ್ರಯೋಜನವಿಲ್ಲ. ಆದ್ದರಿಂದ ಈ ರೀತಿಯಾಗಿ ಎಡವದಲೇ ಮುಗ್ಗರಿಸದಲೇ ತಡವರಿಸದಲೇ ತಲೆ ಕೊಡುವುದಲೇ ತಲಹರಟೆ ಮಾಡದಲೇ ನಿಯಂತ್ರಿಸಿಕೊಂಡು ನಡೆಯಬೇಕಾದರೆ ಒಂದು ಪಾಠವನ್ನು ನಾವು ಕಲಿಯಬೇಕು. ಆ ಪಾಠ ಯಾವುದು ಅಂತ ಕೇಳಿದರೆ ಚಿಂತಕರು ಹೇಳುತ್ತಾರೆ, ತನ್ನ ಅಂತರಂಗದ ಆಳಕ್ಕಿಳಿಯದೆ ಈ ಲೋಕದಲ್ಲಿ ಯಾವೊಬ್ಬ ಮನುಷ್ಯನೂ ಕೂಡ ಸಫಲತೆಯ ಜೀವನವನ್ನು ನಡೆಸಲಾರ. ಸಾಕಾ, ಇದಕ್ಕಿಂತ ಪಾಠ ಬೇಕಾ? ತನ್ನ ಅಂತರಂಗದ ಆಳಕ್ಕಿಳಿಯದೆ ಈ ಲೋಕದ ಯಾವೊಬ್ಬ ಮನುಷ್ಯನೂ ಕೂಡ ಸಫಲತೆಯ ಜೀವನವನ್ನು ನಡೆಸಲಾರ. ವಿಶೇಷ ಪರಿಣಾಮಕಾರಿಯಾಗಿರ್ತಕ್ಕಂತಹ ಕಾರ್ಯಗಳನ್ನೂ ಕೂಡ ಮಾಡಲಾರ. ಇದನ್ನು ಮಾಡಿದವನ ಕಾರ್ಯಗಳೆಲ್ಲವೂ ಕೂಡ ಪೂರ್ವಾಪರ ವಿವೇಚನೆಗಳು ಇಲ್ಲವಾಗಿರುತ್ತವೆ. ಯಾವಾಗ ಪೂರ್ವಾಪರದ ವಿವೇಚನೆಗಳು ಇಲ್ಲದವುಗಳಾಗಿರುತ್ತವೋ ಆಗ ಅಲ್ಲಿ ಎಲ್ಲವೂ ಕೂಡ ಎಲ್ಲ ಗುಣಗಳು ಕೂಡ ಇಲ್ಲವಾಗಿ ಬಿಡುತ್ತವೆ. ಎಲ್ಲವೂ ಇಲ್ಲವಾದ ಮೇಲೆ ಅಲ್ಲಿ ಬಲ್ಲವರು ಯಾರಿದ್ದಾರೆ? ಯಾರೂ ಬಲ್ಲವರಿಲ್ಲದ ಜಾಗದಲ್ಲಿ ಎಲ್ಲವೂ ಇಲ್ಲವಾದ ಮೇಲೆ ಅಲ್ಲಿ ಉಳಿಯುವುದಾದ್ರೇನು? ಕೊಲ್ಲೇ ಉಳಿಯುವುದಿಲ್ಲ, ದಿಲ್ಲೇ ಇರುವುದಿಲ್ಲ. ಆದ್ದರಿಂದ ಆದರ್ಶವನ್ನು ಗುರುತಿಸಿ ಸಾಧಿಸುವುದಕ್ಕೆ ನಮಗೆ ನಮ್ಮ ಹೃದಯದಲ್ಲಿ ಬಾಗಿಲು ತೆರೆಯುತ್ತಿದ್ದಂತೆ, ಮನದಲ್ಲಿ ಮನದ ಬಾಗಿಲು ತೆರೆಯುತ್ತಿದ್ದಂತೆ, ಮನೆಯಲ್ಲಿ ಮನೆಯ ಬಾಗಿಲು ತೆರೆಯುತ್ತಿದ್ದಂತೆ ಅಸಂಖ್ಯ ಅವಕಾಶಗಳು ಸಿದ್ಧವಾಗಿ ಪದಾರ್ಥಗಳ ಮೂಲಕ ಶಕ್ತಿಯಿಂದ ಗೋಚರವಾಗಿ ಅಗೋಚರವಾಗಿ ಕುಳಿತಿರುತ್ತದೆ. ಇವುಗಳಲ್ಲಿ ಗಮನಿಸುತ್ತಾ ಬಂದಾಗ ಖಿನ್ನತೆ, ಅಶಾಂತಿ, ಸಂಶಯ, ದುಃಖ ಇವುಗಳು ನಮ್ಮ ಹೃದಯದಲ್ಲಿ ಹೊತ್ತೊಯ್ಯುತ್ತಿದ್ದರೆ ಅವುಗಳನ್ನೆಲ್ಲ ಹೊರಕ್ಕೆ ಕಳಿಸಿ ಅಲ್ಲಿ ದೃಢತೆ, ಧೈರ್ಯತೆ, ಅದರ ಜೊತೆಯಲ್ಲಿ ನಮ್ಮ ಈ ದೃಢತೆ ಧೈರ್ಯತೆಯ ನಡುವಿನಲ್ಲಿ ಕರ್ಮದಲ್ಲಿ ತೊಡಗುವುದಕ್ಕೆ ವಿವೇಚನವಾಗಿರ್ತಕ್ಕಂತಹ ವಿಚಾರಪರತೆ ಇವೆಲ್ಲವನ್ನು ಕೂಡ ನಾವು ಆ ಬೆಳಕಿನ ಮೂಲಕ ವಸ್ತುಗಳಾಗಿ ಅದರ ಜೊತೆಯಲ್ಲಿ ಶಕ್ತಿಗಳಾಗಿ ಪರಿಚಯಿಸಿಕೊಳ್ಳಬೇಕು. ಹೇಗೆ ವಸ್ತುವಾಗುತ್ತೆ ಅಂತ ಹೇಳಿದ್ರೆ ಹೃದಯದೊಳಕ್ಕೆ ಹೋದ ಮೇಲೆ ನಾವು ಕಾರ್ಯರೂಪದಲ್ಲಿ ತೋರಿಸಿ ಗೆಲ್ಲುತ್ತೇವಲ್ಲ, ಸಾಧಿಸುತ್ತೇವಲ್ಲ, ಆ ಸಾಧಿಸಿದ ಸಾಧನೆಯೇ ಒಂದು ವಸ್ತುವಿನ ರೂಪ. ಬಾಹ್ಯಕ್ಕೆ ಎಟಕಬೇಕು ಅಂತೇನಿಲ್ಲ ವಸ್ತುಗಳು ಅಂದಾಗ, ಹೃದಯ ಕಟಕಿದ್ರು ಸಾಧ ಹೃದಯವೂ ಒಂದು ಮೃದುವಾದ ವಸ್ತು ಅಂದು ಬಿಡ್ತೇನೆ. ಆದರೆ ವಸ್ತು ಅಂತ ತೆಗೆದುಕೊಡೋಕ್ಕಾಗುತ್ತೆ ಇಲ್ಲ, ನಮ್ಮ ನಮ್ಮ ಹೃದಯ ನಮ್ಮ ನಮ್ಮ ಹೃದಯದೊಳಗೆ ಇರುತ್ತೆ, ಇಲ್ಲೊಂದು ಹೃದಯ ಅಂತಕ್ಕಂಥ ವಸ್ತು ಇದೆ ಅನ್ನುವುದನ್ನು ತಿಳಿದುಕೊಂಡರೆ ಬೇಸ್ತು ಬೀಳುವುದಿಲ್ಲ, ಸುಸ್ತು ಆಗುವುದಿಲ್ಲ. ಬೇಸ್ತು ಬೀಳುವುದು ಸುಸ್ತಾಗುವುದು ಯಾವಾಗ? ಏನೇ ನೀವು ಹೃದಯನೇ ಇಲ್ಲ ಮಾರಾಯ ಅಂತ ಯಾರೊಬ್ಬ ಹೇಳಿದಾಗ ಹೌದು ಒಂದು ಬಿಟ್ಟರೆ ಆಗ ನಮ್ಮನ್ನು ನಾವು ಕಳೆದುಕೊಂಡಂತೆ, ನಮ್ಮ ಹೃದಯವನ್ನು ನಾವು ಕಳೆದುಕೊಂಡಂತೆ. ಆದ್ದರಿಂದ ನಮ್ಮ ಹೃದಯದಲ್ಲಿ ಖಿನ್ನತೆ, ಅಶಾಂತಿ, ಸಂಶಯ, ದುಃಖ ಯಾವುದಕ್ಕೂ ಎಡಕೊಡದಲೇ ಇನ್ನೊಬ್ಬರಿಗಾಗಿ ಮತ್ತೊಬ್ಬರಿಗಾಗಿ ಅನ್ನುವ ಬದುಕು ಅಂತ ತಿಳಿಯದಲೇ ಇನ್ನೊಬ್ಬರ ಮತ್ತೊಬ್ಬರ ಜೊತೆಯಲ್ಲಿ ನನಗಾಗಿಯೂ ಬದುಕಿದೆ ಅಂತ ತಿಳಿದು ಸಂತೋಷದಿಂದ ನಾವು ನಮ್ಮಲ್ಲಿರ್ತಕ್ಕಂತಹ ಸದ್ಗುಣಗಳನ್ನು ಸದ್ಬಳಕೆ ಮಾಡುವುದಕ್ಕಾಗಿ ಬೆಳಗ್ಗೆ ಎದ್ದು ಆ ಪದಾರ್ಥಗಳನ್ನು ಹೃದಯದಿಂದ ಹೊರಕ್ಕೆ ತೆರೆದಿಟ್ಟುಕೊಂಡರೆ ಆ ಪದಾರ್ಥ ಅರ್ಥಾತ್ ಆ ಗುಣಗಳನ್ನು ಹೊರಕ್ಕೆ ತೆರೆದಿಟ್ಟುಕೊಂಡು ಅದನ್ನು ಧಾರಣೆ ಮಾಡಿ ನಮ್ಮ ಜೀವನದಲ್ಲಿ ಅದನ್ನು ವಿನಿಯೋಗಿಸುತ್ತಾ ಬಂದರೆ ಅವತ್ತು ನಾವು ದೇವರನ್ನು ಪೂಜಿಸುವುದಿರಲಿ, ಜಗತ್ತೇ ನಮ್ಮನ್ನು ದೇವರಾಗಿ ಕಾಣುತ್ತದೆ. ಆ ರೀತಿಯ ಒಂದು ಯತ್ನಕ್ಕೆ ಬೆಳಗ್ಗೆ ಎದ್ದು ನಿಲ್ಲಬೇಕು. ಅದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಶಾಂತಿ, ಆನಂದ ಮತ್ತು ಚೈತನ್ಯದಲ್ಲಿ ನಂಬಿಕೆ, ಇವು ಮೂರು ನಮಗೆ ಭದ್ರವಾಗಿ ಅವತ್ತಿನ ಎದ್ದ ಒಡನೆ ಸಂಕಲ್ಪಿಸುವ ಸಂದರ್ಭದಲ್ಲಿ ಹೃದಯದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡುವಾಗ ನಾವು ಇದನ್ನು ಧಾರಣೆ ಮಾಡಿಕೊಳ್ಳಬೇಕು. ಮೂರು ಗುಣಗಳು ನಮಗೆ ಎದ್ದ ಕೂಡಲೇ ಬಹಳ ಮುಖ್ಯ. ಶಾಂತಿ,
ಆನಂದ ಮತ್ತು ಚೈತನ್ಯ. ಯಾವಾಗ ಶಾಂತಿಯನ್ನು ತುಂಬಿಕೊಳ್ಳುತ್ತೇವೋ ಆಗ ಆನಂದ ಸಿಕ್ಕಿದ ಹಾಗೆಯೇ. ಶಾಂತಿ ಇಲ್ಲದ ಮನೆಯಲ್ಲಿ ಆನಂದ ಎಲ್ಲಿರುತ್ತೆ? ಶಾಂತಿ ಅದು ಪ್ರಶಾಂತಿಯಾದಾಗ ಅದರ ಕಾಂತಿಯ ಮೂಲಕ ಹೊಮ್ಮತಕ್ಕಂತಹ ಮನೋಭೂಮಿಕೆಯ ಮನೋಭಾವನೆಗಳೇ ನಮಗೆ ಆನಂದ ಅನ್ನತಕ್ಕಂತಹ ಒಂದು ರೀತಿಯ ಅಭಿವ್ಯಕ್ತಿಸಿಕೊಳ್ಳುವುದರ ಮೂಲಕ ಇನ್ನೊಬ್ಬರ ಹುದುಕಿ ಎಟಕತಕ್ಕಂತಹ ಒಂದು ಚೇತನ. ಆ ಚೇತನವನ್ನೇ ಅವರು ಚೈತನ್ಯವಾಗಿಸಿಕೊಂಡು ನಿನ್ನ ಮುಖ ನೋಡದೆ ಮಾರಾಯ, ಯಾವಾಗ ನೋಡು ನೀನು ಗೆಲವಾಗಿರ್ತೀಯ, ನಾನು ಎಷ್ಟೋ ಸತಿ ಯೋಚನೆ ಮಾಡಿ ತರ ಮುದುಡಿ ಬಿಟ್ಟಿದ್ದೆ, ನಿನ್ನ ನೋಡಿದ ಮೇಲೆ ನನಗೂ ಆ ಚೈತನ್ಯ ಬಂತು ಕಣಯ್ಯ, ನಿನ್ನ ಮುಖದ ಗೆಲುವೇ ನನ್ನ ಮುಖದಲ್ಲಿ ಇವತ್ತು ಗೆಲುವು ಬರೋದಕ್ಕೆ ಕಾರಣ ಅಂತ ಕೆಲವು ಬಾರಿ ನಮ್ಮ ಸ್ನೇಹಿತರಲ್ಲಿ ಅಥವಾ ನಾವು ಇನ್ನೊಬ್ಬರ ಸ್ನೇಹಿತರನ್ನು ಕಂಡ ಹೇಳಿಕೊಳ್ಳುತ್ತೇವಲ್ಲ, ಅದೇ ಅಲ್ಲವೇ ಆನಂದ. ಇಂಥ ಒಂದು ಆನಂದಕ್ಕೆ ಬಹುಮುಖ್ಯವಾಗಿ ಇಬ್ಬರಲ್ಲಿ ಕಂಡುಕೊಂಡು ಅನುಭವಿಸುವುದಕ್ಕೆ ತೀರ್ಮಾನಿಸಿಕೊಂಡಂತಹ ಆ ಸಂದರ್ಭದಲ್ಲಿ ಸಿಕ್ಕಿದಂತಹ ಸ್ಫುರಣ ಇದೆಯಲ್ಲ, ಆ ಸ್ಫುರಣ ಎಂಬತಕ್ಕಂಥ ಚೈತನ್ಯ, ಆ ಚೈತನ್ಯ ಅದನ್ನು ಅನುಭವಿಸುವುದಕ್ಕಾಗಿ ಸಿದ್ಧವಾಗಿ ಇದನ್ನು ಪಡೆಯಬಹುದು ಅಂತೇಳಿ ತೀರ್ಮಾನಿಸಿಕೊಂಡಂತ ನಂಬಿಕೆ ಇದೆಯಲ್ಲ, ಅವನು ತಪ್ಪು ತಿಳಿಯಲಾರ, ಅವನ ಮಾರ್ಗದಲ್ಲಿ ನಾನು ಬಂದದ್ದೇ ಆದರೆ ಅವನು ತಪ್ಪು ತಿಳಿಯಲಾರ ಅಂತಕ್ಕಂತಹ ನಂಬಿಕೆ, ನನ್ನ ಮಾರ್ಗದಲ್ಲಿ ಅವನು ಬಂದರೆ ಸಂತೋಷ, ಅವನಿಗೆ ಅನುಕೂಲವಾದ ಆಗಲಿ ಅಂತಕ್ಕಂಥದ್ದು, ಇವನು ತಪ್ಪು ತಿಳಿಯದ ನಂಬಿಕೆ ಇಟ್ಟುಕೊಳ್ಳುತ್ತಾರಲ್ಲ, ಈ ನಂಬಿಕೆಯ ದಡದ ಮೂಲಕ ಸತ್ಯ ದರ್ಶನದಿಂದ ಶಾಂತಿ ಮತ್ತು ಆನಂದದ ಚೈತನ್ಯವನ್ನು ವ್ಯಕ್ತಿ ಪಡೆಯುತ್ತಾನೆ. ಇದನ್ನು ಯಾರು ತುಂಬಿಕೊಂಡು ನಡೆಯುತ್ತಾರೋ ಅಂಥವರು ಜಗತ್ತಿನಲ್ಲಿ ದೇವರು ಎನಿಸಿಕೊಳ್ಳುತ್ತಾರೆ, ಜೊತೆಗೆ ದೇವರ ಭಾವನೆಯ ಮೂಲಕ ಲೋಕಕ್ಕೆ ಉಪಕಾರಿ ಎನಿಸಿಕೊಳ್ಳುತ್ತಾರೆ, ಉಪಯುಕ್ತ ಎನಿಸಿಕೊಳ್ಳುತ್ತಾರೆ. ಅಂತಹ ಒಂದು ಪಾಠವನ್ನ ಕಲಿಯತಕ್ಕಂತಹ ನಾವು ದಿನದ ಪ್ರಾರಂಭದ ಚಿಂತನೆಯ ವಾಕ್ಯವನ್ನ ಮರೆಯದರೆ ಇರೋಣ. ಬಾಗಿಲಿನ ಬೀಗವನ್ನ ತೆಗೆದು ಒಳಗಡೆ ಇರುವುದೇನನ್ನೋ ಕಾಣದಲೆ ನಮ್ಮ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸುವುದಕ್ಕೆ ಒಳಗೆ ಕಾಣತಕ್ಕಂಥ ಅಂತರಂಗದ ತೊಳೆಗೆ ಬೆಳಗುವ ಆ ಜೀವ ಚೈತನ್ಯಗಳನ್ನು ಕಾಣುವುದರ ಮೂಲಕ ಜಗತ್ತಿಗೆ ನಮ್ಮ ಮುಖದಿಂದ ಅಭಿವ್ಯಕ್ತಿಸಿಕೊಳ್ಳುವ ಸ್ವಾತಂತ್ರ್ಯ ದೇವರು ಕೊಟ್ಟಿರುವಾಗ ಅದನ್ನು ಅಭಿವ್ಯಕ್ತಿಸೋಣ. ಇಂಥ ಒಂದು ಅಭಿವ್ಯಕ್ತಿಸಿಕೊಳ್ಳುವುದಕ್ಕೆ ನಮ್ಮ ಜೀವನದಲ್ಲಿ ಬಹುಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದರೆ ಕೇವಲ ಬುದ್ಧಿ ಅಷ್ಟೇ ಅಲ್ಲ, ಜಾಣ್ಮೆಯೂ ಕೂಡ ಮುಖ್ಯ. ಇವೆಲ್ಲ ಬುದ್ಧಿಯಿಂದ ಗ್ರಹಿಸಿ ತನ್ಮೂಲಕ ಶ್ರದ್ಧೆಯಲ್ಲಿ ತಂದು ಕೊಟ್ಟು ಅದನ್ನು ಬಡಿಸಿದರೆ ಗೆದ್ದು ಬಿಡ್ತೀವಿ ಅಂತಕ್ಕಂಥದ್ದು ತಪ್ಪು. ಈ ಬುದ್ಧಿ ಮತ್ತು ಶ್ರದ್ಧೆಗಳ ನಡುವೆ ಯಾವುದನ್ನ ಯಾವಾಗ ಯಾವ ರೀತಿಯಲ್ಲಿ ಎಲ್ಲಿ ಎಷ್ಟೊತ್ತಿಗೆ ಎಷ್ಟು ಪ್ರಮಾಣದಿಂದ ನಾವು ಇದನ್ನು ಉಣಪಡಿಸಬೇಕು ಅಂತಕ್ಕಂಥ ಜಾಣ್ಮೆಯನ್ನು ತಿಳಿದಿರಬೇಕು. ಅದಕ್ಕೆ ಒಂದು ಪುಟ್ಟ ಕಥೆ ಕೇಳೋಣ. ಆ ಪುಟ್ಟ ಕಥೆಯಲ್ಲಿ ಅದರಲ್ಲಿರ್ತಕ್ಕಂಥ ತಿರುಳನ್ನ ನಾವು ಅರ್ಥ ಮಾಡಿಕೊಂಡರೆ ಕರುಳು ಚುರುಕಾಗದರೆ ಇರುವುದಿಲ್ಲ, ಕೊರಳು ಕೂಡ ಅದು ಮತ್ತಷ್ಟು ಕೇಳುವುದಕ್ಕೆ ಅದು ಸಿದ್ಧವಾಗದರೆ ಇರುವುದಿಲ್ಲ, ಇನ್ನಷ್ಟು ಕೇಳಬೇಕು ಅನ್ನೋದು. ಅಂತ ಒಂದು ಕೊರಳಿಗೆ ಕರುಳಿಗೆ ಕೊಡುವಂತಹ ತಿರುಳಿನ ಕಥೆಯ ಆ ಸ್ವಾರಸ್ಯವನ್ನ ನಾವು ಇವತ್ತಿನ ಕಲಿಯುವ ಪಾಠದ ಚಿಂತನೆಯ ಮೂಲಕ ಮಂಥನ ಮಾಡುತ್ತಿರೋಣ. ಆ ಕಥೆಯ ಸಂಪೂರ್ಣ ಸ್ವಾರಸ್ಯವನ್ನ ನಾಳೆ ಕೇಳೋಣ. ಇವತ್ತಿನವರೆಗೆ ಕೇಳತಕ್ಕಂತಹ ನಾಳೆಯ ಕಥೆಗೆ ಪಾಠದ ಅಸ್ತಿತ್ವವಾಗಿರ್ತಕ್ಕಂಥ ಪ್ರಾರಂಭದ ಚಿಂತನೆಯಲ್ಲಿ ಇನ್ನೊಂದು ಮಾತು ನೆನಪಿಟ್ಟುಕೊಳ್ಳೋಣ. ನಮ್ಮ ಹೃದಯಗಳಲ್ಲಿ ಆ ರೀತಿ ತಿಳಿಯುವ ಹಂಬಲ ಯಾವುದೇ ಕಾರಣಕ್ಕೂ ಕೂಡ ಅದು ಕಡಿಮೆಯಾಗಬಾರದು. ಅದಕ್ಕಾಗಿ ಆ ಹಂಬಲದ ಹೃದಯದಲ್ಲಿ ಆ ತಂಬಲವನ್ನು ಇಟ್ಟುಕೊಂಡು ಕಿವಿಯನ್ನು ನಾಳೆಯವರೆಗೂ ತೆರೆದಿಟ್ಟುಕೊಳ್ಳೋಣ. ಕಣ್ಣನ್ನು ಬಿಟ್ಟು ಅದರ ಮೂಲಕ ವಿಚಾರದ ಆ ಒಂದು ದರ್ಶನಕ್ಕೆ ಆ ದೃಶ್ಯಕ್ಕೆ ನಾವು ಸಿದ್ಧರಾಗೋಣ. ಇಷ್ಟೇ ನನ್ನ ನಿಮ್ಮ ನಡುವಿನ ಪೂಜಾರಪ್ಪನ ಇವತ್ತಿನ ಪಾಠದ ಒಂದು ಕಳಕಳಿ. ಏನಂತೀರಿ, ನಾಳೆ ಭೇಟಿಯಾಗೋಣ.